ಸರ್ ಇದು ವಿಡಿಯೋದಲ್ಲೂ ಬಂತು, ಪ್ಲೇ ಆಯ್ತು ಇಲ್ಲಿ ಸರ್. ಇಲ್ಲಿ ಒಬ್ರು ಹೇಳ್ತಾರೆ ಧ್ರುವ ಸರ್ಜ್ ಅವ್ರನ್ನ ನಮಗ್ ಕೊಡಿ, ಬಾಲಿವುಡ್ ಕೊಡಿ ಅಂತೆಲ್ಲ, ಹೋಗ್ತೀರಾ ಹಂಗೆ? ಕನ್ನಡದಲ್ಲಿ ಚೆನ್ನಾಗಿ ಓಪನಿಂಗ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರಲ್ಲ ಸರ್, ಥ್ಯಾಂಕ್ ಯು ಸರ್. ಸರ್ ಸಿನಿಮಾ 100 ಕೋಟಿ ಆಗುತ್ತೆ ಸರ್ ಕಲೆಕ್ಷನ್? ನೀವ್ ಎಷ್ಟು ಸರಿ ನೋಡಿದಿರ ಸರ್? ಇನ್ನೊಂದು 3 ಸರಿ ನೋಡಿ ಸರ್, 100 ಕೋಟಿ ಆಗುತ್ತೆ. ಅಂದ್ರೆ ಇನ್ನು ಇವಾಗಲೇ ಗೊತ್ತಾಗಲ್ಲ ಅಲ್ಲ, ಇನ್ನೂ 1 ವೀಕ್ ಆಗಬೇಕು. ಸೊ ಇಟ್ ಈಸ್ 24 ಅವರ್ಸ್ ಆದ್ಮೇಲೆ ಒಂದು ದಿವಸದ ಗೊತ್ತಾಗಬೇಕು. ಸೊ ಇವಾಗ 2 ದಿವಸದ ಲೆಕ್ಕ ಗೊತ್ತಾಗಿದೆ ಅಷ್ಟೆ. ಸರ್ ಈ ಕಡೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಾಯಂದಿರಿಗೆ, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಎಲ್ಲ ನನ್ನ VIPs ಗೆ, ಎಸ್ಪೆಷಲಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ನಮ್ಮ ಅಂಕಲ್ಗೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜಯ ಆಂಜನೇಯ. ಸಿ ಮೇಡಮ್, ತುಂಬಾ ಚೆನ್ನಾಗಿ ರಿವ್ಯೂ ಹೇಳಿದ್ರೆ ಗುಡ್, ತುಂಬಾ ಚೆನ್ನಾಗಿ ರಿವ್ಯೂ ಕೆಟ್ಟದಾಗಿ ಹೇಳಿದ್ರೆ ಬ್ಯಾಡ್ ಅಂತ ಹೇಳೋ ಕ್ಯಾಟಗರಿ ನಮ್ದಲ್ಲ. ಎಲ್ಲ ತರನು ಪಾಸಿಟಿವ್ ಆಗಿದ್ರು ತಗೊಂತೀವಿ, ನೆಗೆಟಿವ್ ಆಗಿದ್ರು ತಗೊಂತೀವಿ, ಬಟ್ ವಾಂಟೆಡ್ಲಿ ಮಾಡ್ತಾರಲ್ಲ ಅದನ್ನ ತಗೊಳ್ಳಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಂಡ್ ತುಂಬಾ ಜನ ರಿವ್ಯೂವರ್ಸ್ ಬಂದಿದ್ದಾರೆ ಅನ್ನೋದು ಇಟ್ ಇಸ್ ಅ ಗುಡ್ ಥಿಂಗ್, ಬಿಕಾಸ್ ಅವ್ರ ಸಿನಿಮಾ ನೋಡಿ ರಿವ್ಯೂ ಅವ್ರ ಒಪಿನಿಯನ್ ಅವ್ರು ಹೇಳಿದ್ರ ತಪ್ಪೇ ಇಲ್ಲ. ಸೊ ಯಾ, ಗುಡ್, ಆ ಥರ ಇರೋದು ಗುಡ್. ಹಾಯ್, ಏನಂತಂದ್ರೆ ಧ್ರುವ ಅವ್ರದ್ದು ಪ್ರತಿ ಸಿನಿಮಾನು 2 ವರ್ಷ 3 ವರ್ಷ ಟೈಮ್ ತಗೋತಾ ಇತ್ತು, ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಈ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಡೈರೆಕ್ಟರ್ ಒಂದ್ ಕಡೆ, ಪ್ರೊಡ್ಯೂಸರ್ ಒಂದ್ ಕಡೆ, ಅದೊಂದು ಬಂದಲ್ಲ ಒಬ್ಬ ಹೀರೋ ಆಗಿ, ಮತ್ತೊಂದು ರಿಲೀಸ್ ಟೈಮಲ್ಲಿ ನಾಳೆ ರಿಲೀಸ್ ಆಗಬೇಕಾಗಿದ್ರೆ ಈ ಕ್ಷಣದವರೆಗೂ ಏನೋ ಒಂದು ಆತಂಕ ಇತ್ತು. ಟೆಕ್ನಿಕಲ್ ಚಾಲೆಂಜಸ್ ಆಗಿರ್ಬೋದು, ಅಥವಾ ಮಾರ್ನಿಂಗ್ ಶೋ ದಿನ ಕೆಲವು ಕಡೆ ಲೈಸೆನ್ಸ್ ಸಿಕ್ಕಿರಲಿಲ್ಲ, ಕೆಲವು ಕಡೆ ಅಪ್ಲೋಡ್ ಆಗಿಲ್ಲ, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಕೇಳ್ಬಂತು. ಸೊ ಈಗ ಆ ಸಕ್ಸಸ್ ನೋಡಿ, ಆ ಸ್ಟ್ರಗಲ್ ಈ ಸಕ್ಸಸ್ ಹೇಗೆ ಅನ್ನಿಸ್ತಿದೆ? ಮಾರ್ನಿಂಗ್ ಶೋವರೆಗೂ ಏನು, ಆಲ್ಮೋಸ್ಟ್ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಲೆಕ್ಕದಲ್ಲೇ ಬರೋವರೆಗೂ ನಾವೆಲ್ಲರೂ ಹರ್ಡಲ್ಸ್ನ ದಾಟೋದಕ್ಕೆ ಕಷ್ಟಪಟ್ಟಿದ್ದೀವಿ, ಅದು ಆಲ್ರೆಡಿ ನಿಮಗೆ ಗೊತ್ತಿದೆ ಅದು. ಸೊ ಓಕೆ, ಒಳ್ಳೊಳ್ಳೆ ಪಾಠಗಳು ಕಲ್ತಿದ್ದೀನಿ ಆ್ಯಂಡ್ ಕಾಸ್ಟ್ಲಿ ಲೆಸನ್ಸೇ ಕಲ್ತಿದ್ದೀನಿ. ಇದರಿಂದ ನನಗೇನು ಅನ್ನಿಸ್ತು ಅಂದರೆ, ಕೂತ್ಕೊಂಡು ಹಿಂದೆ ಯೋಚನೆ ಮಾಡಿದಾಗ ಅಯ್ಯಯ್ಯೋ, ಓಪನಿಂಗ್ ತೊಗೊಂಡಾದ್ಮೇಲೆ ಫಸ್ಟ್ ರಿಯಾಕ್ಷನ್ ನಂದೇನಿತ್ತು ಅಂದರೆ, ಶಿಟ್, ನಾನು ಇಷ್ಟು ದಿವಸ ನಾನು ಮೋಸ ಮಾಡಿದ್ದೀನಿ ನನ್ನ ಫ್ಯಾನ್ಸ್ಗೆ, ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಅದನ್ನು ಸತ್ಯವಾಗಲೂ ಮಾಡ್ತೀನಿ. ಇದು ಆ್ಯಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಆಗಿತ್ತು. ಆಲ್ಸೋ ಈ ಪಾತ್ರ ಮಾಡ್ದಂಗೆ ಫೇಸ್ ಎಕ್ಸ್ಪ್ರೆಷನ್ ಆಗಲಿ ಈ ಪಾತ್ರ ಮಾಡಬಾರ್ದು, ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಕಲಿತೆ ಸರ್. ಕ್ಲೈಮ್ಯಾಕ್ಸಲ್ಲಿ ರೈನೋ ಅಂತ ಬೇರೆ ಕ್ಲೂ ಕೊಟ್ಟಿದ್ದೀರಾ, ಸೆಕೆಂಡ್ ಪಾರ್ಟ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಂ, ಕರೆಕ್ಟಾಗಿ ಬಂಡವಾಳ ಹಾಕಿದ್ರೆ ಮಾಡ್ತೀನಿ ಸರ್. ಅಂದರೆ ಇವತ್ತು ಮೇಹ್ತಾ ಅವ್ರು ಕಾಣಿಸ್ಕೊಂತಲ್ಲ ವೇದಿಕೆ ಮೇಲೆ, ಲಾಸ್ಟ್ ಟೈಮ್ ಡೈರೆಕ್ಟರ್ ಇಲ್ಲ, ಇವತ್ತು ಅವರಿಲ್ಲ, ಏನು ಕಾರಣ? ಅದನ್ನು ಡೈರೆಕ್ಟ್ರ್ ಕರೆದ್ಬಿಟ್ಟು ಕೇಳಿದ್ರು, ಆ್ಯಕ್ಚುಲಿ ಮುಂಬೈಗೆ ಹೋಗಿದ್ದಾರೆ ಅವರು. ಉದಯ್ ಸರ್, ನಾನು ಹೇಳಿದೆ ಇಲ್ಲ ಸರ್ ನೀವಿಲ್ಲ ಅಂದರೆ ನಾನು ನೆಕ್ಸ್ಟ್ ನಾಳೆನೇ ಮಾಡೋಣ ಅಂತ. ಇಲ್ಲ ಇಲ್ಲ ಇರೋ, ನೀವು ಫಸ್ಟ್ ಮಾಡಿಬಿಡಿ, ನನ್ನ ಮಗನ ಕಳಿಸ್ತೀನಿ ನಾನು, ಅವರು ಪ್ರೊಡ್ಯೂಸರೇ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ನೆಕ್ಸ್ಟ್ ಅಲ್ಲಿ ಬಂದಾದ್ಮೇಲೆ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡೋಣ ಅಂದರು. ಸೊ ನಾನು ಲಾಸ್ಟ್ ಮೂಮೆಂಟ್ವರೆಗೂ ಬೇಡ ಸರ್ ನೀವು ಬಂದಾದ್ಮೇಲೆ ಮಾಡೋಣ ಅಂತಿದ್ದೆ. ಇಲ್ಲ ಇರೋ, ನಾನು ಲೈವ್ ನೋಡ್ತಾ ಇರ್ತೀನಿ, ದಯವಿಟ್ಟು ಇದೊಂದು ಮೀಟಿಂಗ್ ಅರ್ಜೆಂಟು ಅಂತ ಬಂದಿದ್ದೀನಿ ಅಂತೆಲ್ಲ ಹೇಳಿ ನಡೀತು. ಸೊ ನೆಕ್ಸ್ಟ್ ಬಂದಾಗ ಡೈರೆಕ್ಟ್ರು ಉದಯ್ ಮೆಹ್ತಾ ಅವ್ರನ್ನ ಪಕ್ಕದಲ್ಲೇ ನಿಲ್ಲಿಸಿ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕಿಂತ ಬೆಸ್ಟ್ ರಿವ್ಯೂ ಯಾವುದೂ ಇಲ್ಲ ಮೇಡಮ್, ನನ್ನ ಮಗಳಿಗಿಂತ ಬೆಸ್ಟ್ ರಿವ್ಯೂ ಇನ್ಯಾವುದು ಇಲ್ಲವೇ ಇಲ್ಲ ನನಗೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಮಗಳು ನೋಡಿದ್ದಿದ್ದು ಒಂದೇ ಒಂದು ಶಾರ್ಟ್, ಏ ಸೂಪರ್ ಅಂತ, ಥ್ಯಾಂಕ್ ಯು ಸೋ ಮಚ್. ಮೈಕ್ ಮೈಕ್ ಮೈಕ್